ಸಾರಾ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಇನ್ಸಿಡೆಂಟ್ ಬಗ್ಗೆ ತಮ್ಮೆಲ್ಲರಿಗೆ ಗಮನಕ್ಕೆ ಬಂದಿರಬಹುದು. ಮಾಧ್ಯಮ ಮಿತ್ರರು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅದನ್ನು ವ್ಯಾಪಕವಾಗಿ ಕವರೇಜ್ ಸಿಕ್ಕಿದೆ. ಆ ಇನ್ಸಿಡೆಂಟ್ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗ್ತದೆ. ಒಟ್ಟಾರೆ ಇಲ್ಲಿ ತನಕ ಪೊಲೀಸ್ ಇಲಾಖೆ ಹತ್ರ, ಇಲ್ಲಿ ತನಕ ನಮ್ಮ ಹತ್ರ ಇರುವ ಮಾಹಿತಿ ಮೇಲೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕೆಲವು ರೂಮರ್ಸ್ ಅಂತ ಹೇಳ್ಬೋದು, ಮಿಸ್ಇನ್ಫಾರ್ಮೇಷನ್ ಅಂತ ಹೇಳ್ಬೋದು, ಕೆಲವರು ಕಾಳಜಿದಿಂದ ಬರಿತಾ ಇರ್ಬೋದು, ಕೆಲವರು ಬೇರೆ ಉದ್ದೇಶದಿಂದ ಬರಿತಾ ಇರ್ಬೋದು, ಒಂದಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೇರೆ ಬೇರೆ ಫ್ಯಾಕ್ಟ್ಸ್ನ ಶೇರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮಲ್ಲಿ ಇರುವಂಥ ಮಾಹಿತಿ ಮೇಲೆ ಒಂದಷ್ಟು ವಿಚಾರಗಳನ್ನು ಈಗ ತಮ್ಮೆಲ್ಲರ ಮುಂದೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೇನೆ. ಒಂದು, ಹಲವಾರು ಇದರಲ್ಲಿ ಇನ್ನೊಂದು ಹಿಡನ್ ಕ್ಯಾಮೆರಾ ಇಟ್ಟಿದ್ದು, ಹಿಡನ್ ಕ್ಯಾಮೆರಾ ಮೂಲಕ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿದ್ದಾರೆ. ಆ ರೀತಿ ಕೂಡ ಯಾವುದು ಇಲ್ಲಿ ತನಕ ನಮ್ಮ ಗಮನಕ್ಕೆ ಬಂದಿಲ್ಲ. ಸೆಕೆಂಡ್, ಇಂಥ ಸುಮಾರು ವಿಡಿಯೋಗಳು ಮಾಡಿಸ್ಬಿಟ್ಟು ಸರ್ಕ್ಯುಲೇಟ್ ಮಾಡಿ ಬ್ಲ್ಯಾಕ್ಮೇಲ್ ಮಾಡೋದು ಅಥವಾ ತೊಂದರೆ ಕೊಡೋದು ಒಂದು ಸರ್ಕ್ಯುಲೇಷನ್ ಆಗ್ತಾಯಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ತನಕ ಇಲಾಖೆಗೆ ಯಾವುದೂ ಮಾಹಿತಿ ಇಲ್ಲ, ನಮ್ಮ ಸೋರ್ಸಸ್ ಮೂಲಕ ಕೂಡ ಎಲ್ಲೂ ಗಮನದಲ್ಲಿ ಬಂದಿಲ್ಲ. ಅಥವಾ ನಾವು ಸಹ ಸಾಮಾಜಿಕ ಜಾಲತಾಣದ ಮೇಲೆ ನಿಗಾ ಇಟ್ಟಿರ್ತೇವೆ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ನಾವು ಸಹ ನೋಡ್ತಾ ಇರ್ತೇವೆ, ಅಲ್ಲಿ ಸಹ ಈ ರೀತಿ ವಿಡಿಯೋ ಸರ್ಕ್ಯುಲೇಟ್ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಕೆಲವರು ಬೇರೆ ಕಡೆ ಆಗಿರುವಂಥ ಘಟನೆಗಳು ಸಂಬಂಧಪಟ್ಟಂತೆ ಅಥವಾ ಬೇರೆ ಬೇರೆ ಸನ್ನಿವೇಶದಲ್ಲಿ ತಗೊಂಡಿರೋ ವಿಡಿಯೋಗಳನ್ನು ಇದಕ್ಕೆ ಲಿಂಕ್ ಮಾಡುವಂಥದ್ದು ನಿನ್ನೆ ನಾವು ನೋಡಿದ್ದೇವೆ. ಅದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಮೂಲಕ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಸಹ ಕೊಡ್ತಾ ಇದ್ದೇವೆ. ಬಟ್ ಈ ವಿಡಿಯೋಗೂ ಮತ್ತು ಇದಕ್ಕೂ ಸಂಬಂಧ ಇಲ್ಲ. ಬೇರೆ ಕಡೆ ಆಗಿರೋ ವಿಡಿಯೋಗೆ ಬೇರೆ ಒಂದು ವಾಯ್ಸ್ ಎಡಿಟ್ ಮಾಡಿ ಕೊಟ್ಟಿರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಸೊ ಅದು ಕೂಡ ಸರಿ ಇಲ್ಲ, ತಪ್ಪು ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವೆರಿಫಿಕೇಷನ್ ಮಾಡದೆ, ಯಾವುದೇ ಸತ್ಯಾಂಶಗಳು ತಿಳ್ಕೊಳ್ಳದೆ ಸುಮ್ಮ ಸುಮ್ಮನೆ ಮಾಹಿತಿ ಸರ್ಕ್ಯುಲೇಟ್ ಮಾಡೋದ್ರಿಂದ ಜನರ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಯಾಗ್ತದೆ, ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಯಾಗ್ತದೆ. ಆ ಒಂದು ಉದ್ದೇಶದಿಂದ ಇವೆಲ್ಲ ವಿಚಾರಗಳನ್ನು ಕ್ಲಾರಿಫೈ ಮಾಡಲಿಕ್ಕೆ ಆ್ಯಸ್ ಆನ್ ಟುಡೇ ಇಲ್ಲಿ ತನಕ ನಮ್ಮ ಹತ್ರ ಇರುವ ಮಾಹಿತಿ ಮೇಲೆಗೆ ನಾನು ಈ ಆಸ್ಪೆಕ್ಟ್ಸ್ನ ತಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ವೈರಲ್ ಆಗಿದೆ? ವೈರಲ್ ಆಗಿರೋದು ವಿಡಿಯೋ ನಮಗೂ ಬಂದಿಲ್ಲ, ನನ್ನ ಮಾಧ್ಯಮ ಮಿತ್ರರಿಗೂ ಆಗಲಿ ಮತ್ತು ಬೇರೆ ಕಡೆ ಎಲ್ಲ ತಿಳ್ಕೊಂಡಿದ್ದೀವಿ. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಬೇರೆ ವಾಟ್ಸಪ್, ಫೇಸ್ಬುಕ್ ಅಥವಾ ಬೇರೆ ಯಾವುದೇ ಇನ್ಸ್ಟಾಗ್ರಾಮ್ ಆಗಲಿ ಇದರಲ್ಲಿ ಸರ್ಕ್ಯುಲೇಟ್ ಆಗಿರುವಂಥ ಅದು ನಮ್ಮ ಕಂಡಕ್ಕೆ ಬಂದಿಲ್ಲ. ಯಾರಾದರೂ ಸಿಕ್ಕಿದ್ರೆ ನಮಗೆ ಹೇಳ್ಬೋದು. ಫಸ್ಟ್ ಆಫ್ ಆಲ್, ಟ್ವೀಟ್ ಮಾಡೋದವ್ರದ್ದು ಅಕೌಂಟು ಫೇಕ್ ನಿಜ ಅದು ತಿಳ್ಕೋಬೇಕಾಗಿತ್ತು, ಅಥವಾ ಬೇರೆ ಹೆಸರು ಯೂಸ್ ಮಾಡಿಕೊಂಡು ಬೇರೆ ಯಾರಾದರೂ ಅದನ್ನು ಮಾಡ್ತಿದ್ದಾರೆ ಅಂತ. ಸೆಕೆಂಡ್, ಗೊತ್ತಾದಮೇಲೆ ಸತ್ಯಾಂಶಕ್ಕಿಂತ ಇದು ಏನು ಇಲ್ಲಿ ತನಕ ಬಂದಿರೋ ಮಾಹಿತಿಗಿಂತ ದೂರವಾಗಿರುತ್ತದೆ ಅಂತ ತಿಳಿಸ್ಲಿಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದು. ಅದನ್ನು ತೊಂದರೆ ಕೊಡುವಂಥ ಉದ್ದೇಶ ಇಲ್ಲ 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 ಇಲ್ಲ. ಅವರು ನಮ್ಮ ಹತ್ರ ಬಂದು ಯಾವುದೇ ಕಂಪ್ಲೇಂಟ್ನು ಕೊಡಲಿಲ್ಲ. ನಮ್ಮ ಮೋರ್ ಓವರ್ ಸೋಷಿಯಲ್ ಮೀಡಿಯಾದಿಂದ ಶೋ ಮೋಟೋ ತಗೊಳ್ಳಲಿಕ್ಕೆ ಕೂಡ ನಮಗೆ ಯಾವುದು ಈ ಇನ್ಸಿಡೆಂಟ್ ಸಂಬಂಧಪಟ್ಟಂತೆ ಕ್ಲೂಗಳು ಓಪನ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ನಲ್ಲಿ ಸಿಗ್ತಾ ಇಲ್ಲ. ಸೊ ದಟ್ ವಿ ಕ್ಯಾನ್ ಟೇಕ್ ಅ ಶೋ ಮೋಟೋ ಕಂಪ್ಲೇಂಟ್ ಆಫ್ ಇಟ್. ಕೆಲವು ಸಂದರ್ಭಗಳಲ್ಲಿ ನಾವು ಸಾಮಾಜಿಕ ಹಿತಾಸಕ್ತಿ ನೋಡಿಕೊಂಡು ಶೋ ಮೋಟೋ ಕಂಪ್ಲೇಂಟ್ಸ್ ತಗೊಳ್ತೇವೆ. ಇದರಲ್ಲಿ ಅಂಥದ್ದು ನಮಗೆ ಕಂಡು ಬಂದಿಲ್ಲ. ಅದರಲ್ಲಿ ಸಿಗ್ತಾ ಇಲ್ಲ. ಮ್ಯಾನೇಜ್ಮೆಂಟ್ ಮೂಲಕ ನಮಗೆ ಹ್ಯಾಂಡ್ ಓವರ್ ಮಾಡಿದರು, ಅದರಲ್ಲಿ ಚೆಕ್ ಮಾಡಿದಾಗ ಇಲ್ಲ. ಏನು ಅಲ್ಲಿ ಇದೆ ಅದು ಇಲ್ಲಿ ಸಹ ಇದೆ ನಮ್ಮ ಹತ್ರ ಆಲ್ಮೋಸ್ಟ್. ಸಾರಿ, ಅಲ್ಲ ಅದು ಇನ್ಸಿಡೆಂಟ್ ಆದಾಗ ಕಾಲೇಜ್ನವರು ಅವರ ಹಂತದಲ್ಲಿ ಅವರ ಮ್ಯಾನೇಜ್ಮೆಂಟ್ ಮತ್ತು ಡಿಸಿಪ್ಲಿನರಿ ಪಾಲಿಸೀಸ್ ಪ್ರಕಾರ ಅದನ್ನು ಡೀಲ್ ಮಾಡಿದ್ದಾರೆ. ದೇ ಆರ್ ನಾಟ್ ಗಿವನ್ ಎನಿ ಕಂಪ್ಲೇಂಟ್ ಟು ದ ಪೊಲೀಸ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಕಾಲೇಜ್ ಕಡೆಯಿಂದ. ಅವರು ಪೊಲೀಸರಿಗೆ ಯಾವುದು ದೂರ ಆಗಲಿ, FIR ರಿಜಿಸ್ಟರ್ ಮಾಡಿ ಅನ್ನುವಂಥ ಅದು ಕೊಡಲಿಲ್ಲ. ಅವರನ್ನು ಅದು ಅವರ ಹಂತದಲ್ಲಿ ಅವರ ರೂಲ್ಸ್ ಪ್ರಕಾರ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಯಾವ ಉದ್ದೇಶ? ವಿಡಿಯೋ ಇದ್ರೆ ತಾನೇ ಹೇಳ್ಬೋದು, ಏನು ಕಂಟೆಂಟ್ ಇದೆ ನೋಡಿದರೆ ತಾನೇ ಹೇಳ್ಬೋದು. ಅದು ಅವರು ಕಾಲೇಜ್ಗೆ ಏನು ರೈಟಿಂಗಲ್ಲಿ ಕೊಟ್ಟಿದ್ದಾರೆ, ವಿಕ್ಟಿಮ್ ಕಾಲೇಜ್ನಲ್ಲಿ ಅವರ ತಾಯಿ ಸಮಕ್ಷಕ್ಕಾಗಿ ಏನು ರೈಟಿಂಗಲ್ಲಿ ಕೊಟ್ಟಿದ್ದಾರೆ, ಅದರಲ್ಲಿ ನಾವೆಲ್ಲ ಒಟ್ಟಿಗೆ ಇರೋರು. ಈ ರೀತಿ ಅವರು ಮಾಡಿದ್ದು ಫನ್ಗೋಸ್ಕರ,
ಅದು ನನಗೆ ತೋರಿಸಿದ್ರು, ನಾನು ಇಮಿಜಿಯೆಟ್ಲಿ ಇದು ಹೇಳಿದಾಗ ಡಿಲೀಟ್ ಮಾಡಿದ್ದಾರೆ. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಇಟ್ ಫರ್ದರ್ ಅಂತ ಕಾಲೇಜ್ನವರಿಗೆ ಅವರು ತಿಳಿಸಿದ್ದಾರೆ. ಅವರ ಮ್ಯಾನೇಜ್ಮೆಂಟ್ಗೆ ಅವರು ಕೊಟ್ಟಿದ್ದಾರೆ. ಇಲ್ಲಿ ತನಕ ನಮ್ಮ ಹತ್ರ ಇರೋ ಇನ್ಫಾರ್ಮೇಷನ್ ಮೇಲೆ ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಬೇಡದ ಎಲ್ಲ ಕಂಟೆಂಟ್ಗಳನ್ನು ಈ ವಿಷಯಕ್ಕೆ ಲಿಂಕ್ ಮಾಡಿ ಜನರ ಮನಸ್ಸಿನಲ್ಲಿ ಆತಂಕ ಸೃಷ್ಟಿ ಮಾಡೋದು ಅಥವಾ ಜನರ ಮನಸ್ಸಿನಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡೋದು ಅಥವಾ ಸಾಮಾಜಿಕ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವಂಥ ಯಾವುದೇ ಪೋಸ್ಟ್ಗಳು ಹಾಕಬೇಡಿ. ಏನಾದರೂ ಖಂಡಿತ ಖಚಿತವಾದಂಥ ಮಾಹಿತಿ ಇದ್ದರೆ ಅದನ್ನು ಶೇರ್ ಮಾಡೋಕ್ಕಿಂತ ಮುಂಚೆ ವೆರಿಫೈ ಮಾಡಿ, ಇದ್ದರೆ ನಮಗೂ ತಿಳಿಸಿ, ಅದರಲ್ಲಿ ಏನು ಸೂಕ್ತ ಕಾನೂನು ಚೌಕಟ್ಟಿನಲ್ಲಿ ನಾವು ಆ್ಯಕ್ಷನ್ ತೊಗೊಳ್ಬೋದು. ವಿ ವಿಲ್ ಟೇಕ್ ಇಟ್. ವಿ ಆರ್ ಓಪನ್ ಟು ಆಲ್ ಸಾರ್ಟ್ ಆಫ್ ಇನ್ಫಾರ್ಮೇಷನ್ ವಿತ್ ರಿಸ್ಪೆಕ್ಟ್ ಟು ದೀಸ್ ಇಶ್ಯೂಸ್. ಇವತ್ತಷ್ಟೇ ಅಲ್ಲ, ಮುಂದೆ ಕೂಡ, ಇವತ್ತು ಈ ಇನ್ಸಿಡೆಂಟ್ ಅಂಡ್ ಪ್ರೆಸ್ ಮೀಟಿಂಗ್ ಆದಮೇಲೆ ಕೂಡ ಯಾರಾದರೂ ಬಂದು ಏನೇ ವಿಚಾರ ಇದ್ದರೆ ದೇ ಕ್ಯಾನ್ ಶೇರ್ ಇಟ್ ವಿತ್ ಅಸ್. ವಿ ಆರ್ ನಾಟ್ ಶೈಯಿಂಗ್ ಅವೇ ಫ್ರಮ್ ಟೇಕಿಂಗ್ ದ ಡೀಟೇಲ್ಸ್. ಯಾವುದು ಇನ್ಫಾರ್ಮೇಷನ್ ನಮ್ಮ ಹತ್ರ ತಲುಪೋದಿದ್ದರೆ ತಲುಪಿಸಿ, ಆದರೆ ಅನ್ನೆಸೆಸರಿಲಿ ಇದನ್ನು ಸೋಷಿಯಲ್ ಮೀಡಿಯಾ ಮೂಲಕ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳ ಮೂಲಕ ಮಿಸ್ಇನ್ಫಾರ್ಮೇಷನ್ ಆಗಲಿ ಅಥವಾ ರೂಮರ್ಸ್ಗಳನ್ನು ಸ್ಪ್ರೆಡ್ ಮಾಡುವಂಥದ್ದು ಸರಿಯಲ್ಲ ಅನ್ನೋಂಥದ್ದು ಹೇಳಲಿಕ್ಕೆ ಬಯಸ್ತೀನಿ.